Hi, hello, welcome back to my channel. Ellaru egidira, hope ellaru chenagidira ankoltini and nanu kuda thumba chenagidini. Ivaga maga malagidane, time agide 1:30. Avane edaloduk munche nimge nana kelavu jewellery collection na torsana anbodu ee video maartta idini. Video shuru madakku munche innu ya nanna channel ge subscribe maadkondilla, please subscribe maadkoni ella videos na nodi anta kelkoltini and bell icon mele click maadi so that nanna aku videos tho nimge notification barutte. ಓಕೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇದೆ ನನ್ನ ಜ್ಯುವೆಲರಿ ಬಾಕ್ಸ್ ನನ್ನ ಎಲ್ಲ ಜ್ಯುವೆಲರಿನೂ ನಾನು ಇದೇ ಬಾಕ್ಸಲ್ಲಿ ನಂಬರ್ ಲಾಕ್ ಕೂಡ ಇದೆ ನೋಡಿ ಇವಾಗ ನಾನು ಅನ್ಲಾಕ್ ಮಾಡ್ತೀನಿ ನಂಬರ್ ಏನಿಟ್ಟಿದ್ದೀನಿ ಪಾಸ್ವರ್ಡ್ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಇಯರಿಂಗ್ಸ್ಗೆ ಮತ್ತು ಫಿಂಗರ್ ರಿಂಗ್ಸ್ಗೆ ನಿನ್ನೆ ಸಪ್ರೇಟ್ ಪೋರ್ಷನ್ಸ್ ಇದೆ ಆ್ಯಂಡ್ ಇದರಲ್ಲಿ 3 ಪೋರ್ಷನ್ಸ್ ಇದೆ ಫಸ್ಟ್ನೇದಲ್ಲಿ ಇಯರಿಂಗ್ಸ್ಗೆ ಮತ್ತು ಫಿಂಗರ್ ರಿಂಗ್ಸ್ಗೆ ಜಾಗ ಇದೆ ನೆಕ್ಸ್ಟ್ ಆ ಸ್ಟೆಪ್ ತೆಗೆದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಚೈನ್ಸು ಲಾಂಗ್ ಆರಾಸ್ ಎಲ್ಲ ಇಡೋದಕ್ಕೆ ಸ್ಪೇಸ್ ಇದೆ ನೆಕ್ಸ್ಟ್ ಬ್ಯಾಂಗಲ್ಸ್ ಇಡೋದಕ್ಕೆ ಓಕೆ ಬನ್ನಿ ಫಸ್ಟ್ ನನ್ನ ಫಿಂಗರ್ ರಿಂಗ್ಸ್ ಕಲೆಕ್ಷನ್ಸ್ ತೋರಿಸ್ತೀನಿ ಏನಿದು ನೀವು ನೋಡ್ತಾ ಇದ್ದೀರೋ ಇದು ನನ್ನ ಎಂಗೇಜ್ಮೆಂಟ್ ರಿಂಗ್ ಇದು ವೆಯ್ಟ್ ಬಂದು 6.5 grams ಇದೆ ನನ್ನ ಫೇವ್ರೇಟ್ ರಿಂಗ್ ಆ್ಯಂಡ್ ನೆಕ್ಸ್ಟ್ ಇದು ಇನ್ನೊಂದು ರಿಂಗ್ ಇದರಲ್ಲಿ ಸಿಂಗಲ್ ಬ್ಲ್ಯಾಕ್ ಸ್ಟೋನ್ ಇದೆ ಇದ್ರ ವೆಯ್ಟ್ ಬಂದು 4 to 5 grams ಇದೆ ಆ್ಯಂಡ್ ನೆಕ್ಸ್ಟು ಇದು ಡಿಸೈನು ಸ್ವಲ್ಪ ಯುನೀಕ್ ಆಗಿದೆ ಆ್ಯಂಡ್ ಇದ್ರ ಕೂಡ ನನ್ನ ಫೇವ್ರೇಟ್ ರಿಂಗ್ ಆ್ಯಂಡ್ ಡೈಲಿ ಯೂಸ್ ಮಾಡೋ ರಿಂಗ್ ಇದು ಆ್ಯಂಡ್ ನೆಕ್ಸ್ಟ್ ಇದು ಆನೆ ಬಾಲ ಕೂದಲಿಂದ ಮಾಡಿರೋ ಉಂಗುರ ಇದು ಇದು ಬಂದು 3 to 4 grams ಇದೆ ಓಕೆ ಬನ್ನಿ ನೆಕ್ಸ್ಟ್ ಜ್ಯುವೆಲರಿ ಏನಂತ ತೋರಿಸ್ತೀನಿ ನೋಡಿ ಇದು ಇಯರಿಂಗ್ಸು ಇದು ಬಂದು ರಾಮ್ಲೀಲಾ ಡಿಸೈನ್ ಬಾಲಿ ಡಿಸೈನ್ ಅಂತಾರಲ್ಲ ಆ ಡಿಸೈನ್ ಇದು ತುಂಬ ದೊಡ್ಡದಾಗಿದೆ ಇಯರಿಂಗ್ಸು ಕಿವಿ ತುಂಬ ನನಗೆ ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಆ್ಯಂಡ್ ಇದು ಬಂದು ಅದರ ಪೆಂಡೆಂಟು ತುಂಬಾ ದೊಡ್ಡದಾಗಿದೆ ಪೆಂಡೆಂಟು ಬನ್ನಿ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಆಲ್ಮೋಸ್ಟ್ ಇಯರಿಂಗ್ಸ್ ಕೂಡ ಪೆಂಡೆಂಟ್ ಅಷ್ಟೇ ಸೈಜ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಇವನ್ ಇದನ್ನು ಸಾರಿ ಮೇಲೆ ಡ್ರೆಸ್ ಮೇಲೆ ಯಾವುದ್ರ ಮೇಲೆ ಬೇಕಾದ್ರೂ ವೇರ್ ಮಾಡ್ಬೋದು ಜಸ್ಟ್ ಇದೆರಡು ವೇರ್ ಮಾಡಿದ್ರೆ ಸಾಕು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಓಕೆ ಬನ್ನಿ ನೆಕ್ಸ್ಟ್ ಯಾವುದು ಅಂತ ತೋರಿಸ್ತೀನಿ ನೋಡಿ ಇದು ಬಂದು ಜುಮ್ಕಾ ಕುರ್ಬಾನ್ ಜುಮ್ಕಿ ಅಂತಾರಲ್ಲ ಅದಿದು ಬನ್ನಿ ವೇರ್ ಮಾಡಿ ತೋರಿಸ್ತೀನಿ ಕಾಣುತ್ತೆ ಅಂತ ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಕೂಡ ನನ್ನ ಫೇವ್ರೇಟ್ ಇದೆಲ್ಲ ನಾನು ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕ್ದು ಇದು ಜ್ಯುವೆಲರಿ ನಾನು ಯಾವುದು ರೀಸೆಂಟಾಗಿ ತೊಗೊಂಡೇ ಇಲ್ಲ ಇದೆಲ್ಲ ನಾನು ಮದುವೆಗಿಂತ ಮುಂಚೆ ತೊಗೊಂಡಿರೋ ಜ್ಯುವೆಲರಿನೇ ಇದು ನನ್ನ ನೆಕ್ಸ್ಟ್ ಜ್ಯುವೆಲರಿ ಇದು ಬಂದು ಲಾಂಗ್ ಹಾರ ಇದ್ರ ವೆಯ್ಟ್ ಬಂದು 60 grams ಇದೆ ಈವನ್ ನೀವು 35 gramsಿಂದನೂ ಮಾಡಿಸ್ಕೊಳ್ಬೋದು ಇದು ತುಂಬ ವೆಯ್ಟ್ ಇದೆ ಆ್ಯಂಡ್ ನೀವು ಪೆಂಡೆಂಟಲ್ಲಿ ನೋಡ್ಬೋದು ಲಕ್ಷ್ಮಿ ಇದೆ ಆ್ಯಂಡ್ ಇದನ್ನು ನೀವು ಪೆಂಡೆಂಟ್ ಥರ ಕೂಡ ವೇರ್ ಮಾಡ್ಬೋದು ಪೆಂಡೆಂಟಿಗೆ ಸಪ್ರೇಟ್ ಉಕ್ಕಿದೆ ಇದರಲ್ಲಿ ಆ್ಯಂಡ್ ಚೈನಲ್ಲಿ ನೀವು ಪಿಕಾಕ್ ಡಿಸೈನ್ ನೋಡ್ಬೋದು ವೆಡ್ಡಿಂಗಿಗೆಲ್ಲ ಜಸ್ಟ್ ಇದೊಂದು ವೇರ್ ಮಾಡಿದ್ರೆ ಸಾಕು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ನನ್ನ ನೆಕ್ಸ್ಟ್ ಜ್ಯುವೆಲರಿ ನೀವು ಇಲ್ಲಿ ನೋಡ್ಬೋದು ಇದರಲ್ಲಿ ಪೇಸ್ಲಿ ಡಿಸೈನ್ ಇದೆ ಆ್ಯಂಡ್ ಇದು ಶಾರ್ಟ್ ನೆಕ್ಲೆಸ್ ಥರ ಇದೆ ಆ್ಯಂಡ್ ಇದನ್ನು ನೀವು ಡ್ರೆಸ್ ಮೇಲೆ ಸ್ಯಾರಿ ಮೇಲೆ ಯಾವುದ್ರ ಮೇಲೆ ಕೂಡ ವೇರ್ ಮಾಡ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಇದನ್ನು ಆ್ಯಂಡ್ ಚೈನು ಫ್ಲ್ಯಾಟ್ ಡಿಸೈನಲ್ಲಿದೆ ಓಕೆ ಬನ್ನಿ ಇದ್ರ ಇಯರಿಂಗ್ಸ್ ತೋರಿಸ್ತೀನಿ ನೋಡಿ ಇದು ಅದರ ಇಯರಿಂಗ್ಸು ಪುಟಾಣಿ ಜುಮ್ಕಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ವೇರ್ ಮಾಡಿದ್ರೆ ಡ್ರೆಸ್ ಮೇಲೆ ಕೂಡ ಇದು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಆ್ಯಂಡ್ ಇದು ಇಯರಿಂಗ್ಸ್ ಬಂದು 4 grams ಇದೆ ನೆಕ್ಸ್ಟ್ ಇದು ನನ್ನ ಮಂಗಲಸೂತ್ರ ಇದು ಚೈನ್ ಬಂದು 26 grams ಇದೆ ಆ್ಯಂಡ್ ಡಾಲರ್ ಸಪ್ರೇಟ್ ಇದು ಬಂದು ಅಮೇರಿಕನ್ ಡೈಮಂಡ್ ಇದಕ್ಕೆ ನಾನು ಅವಾಗ 13,000 ಪೇ ಮಾಡಿದ್ದೆ ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ನನ್ನ ಮಾಂಗಲ್ಯ ಚೈನ್ ಜೊತೆ ವೇರ್ ಮಾಡಿದ್ದೀನಿ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಇವನ್ ನೀವು ಇದನ್ನು ಡ್ರೆಸ್ ಮೇಲೆ ಸ್ಯಾರಿ ಮೇಲೆ ಯಾವುದ್ರ ಮೇಲೆ ಬೇಕಾದ್ರೂ ವೇರ್ ಮಾಡ್ಬೋದು ನೋಡಿ ಇವಾಗ ಮಾಂಗಲ್ಯ ಚೈನ್ ಇಲ್ಲಂಗೆ ಸಪ್ರೇಟಾಗಿ ಹಾಕಿದ್ರೆ ಈ ಥರ ವೆಸ್ಟರ್ನ್ ವೇರ್ ಮೇಲೆಲ್ಲ ನೀವು ಹಾಕ್ಕೊಳ್ಬೋದು ಇದನ್ನು ನೆಕ್ಸ್ಟ್ ಬಂದು ಬ್ಯಾಂಗಲ್ ಕಲೆಕ್ಷನ್ಸ್ ನೀವು ಇದೇನು ನೋಡ್ತಾ ಇರೋ ಇದನ್ನು ನನ್ನ ಮದುವೆಗೆ ಅಂತ ತೊಗೊಂಡಿದ್ದು ಇದ್ರ ವೆಯ್ಟ್ ಬಂದು 40 grams ಇದೆ ಸಿಂಗಲ್ ಬ್ಯಾಂಗಲ್ ಬಂದು 20 grams ಇದೆ ಆ್ಯಂಡ್ ಇದನ್ನು ನಾನು ನನ್ನ ಕಾಸಿನ ಸರ ಸೆಟ್ಟಿಗೆ ಅಂತ ಮಾಡಿಸ್ಕೊಂಡಿರೋದು ನಿಮಗೆ ನನ್ನ ಕಾಸಿನ ಸರ ಸೆಟ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ಪಾರ್ಟ್ 2 ವಿಡಿಯೋದಲ್ಲಿ ನೋಡ್ತೀರಾ
ಜಸ್ಟ್ ಒಂದು ಕೈಗೆ ಒಂದೊಂದು ಬ್ಯಾಂಗಲ್ ವೇರ್ ಮಾಡಿದ್ರೆ ಸಾಕು, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ನನ್ನ ನೆಕ್ಸ್ಟ್ ಬ್ಯಾಂಗಲ್ ಬಂದು ಇದು ನನ್ನ ಡೈಲಿ ವೇರ್ ಬ್ಯಾಂಗಲ್ಸ್. ಇದು ಸಿಂಗಲ್ ಬ್ಯಾಂಗಲ್ ಬಂದು 10 ಗ್ರಾಮ್ ಇದೆ, ಟೋಟಲ್ 20 ಗ್ರಾಮ್ಸ್ ಇದು. ನೆಕ್ಸ್ಟ್ ಬ್ಯಾಂಗಲ್ ಇದು ಬಂಡಿ ಬಳೆ ಅಂತಾರಲ್ಲ ಅದು, ಆ್ಯಕ್ಚುಲಿ ಇದು ಎರಡು ಬ್ಯಾಂಗಲ್ ಇದ್ದಿದ್ದು. ಒಂದು ನಾನು ಒಂದು ಮದುವೆ ಮನೇಲಿ ಮಿಸ್ ಮಾಡ್ಕೊಂಬಿಟ್ಟೆ. ಇದು ಒನ್ ಬ್ಯಾಂಗಲ್ ಬಂದು 15 ಗ್ರಾಮ್ ಇದೆ, ಎರಡರಿಂದ 30 ಗ್ರಾಮ್ಸ್ ಇತ್ತು. ನೆಕ್ಸ್ಟ್ ಬ್ಯಾಂಗಲ್ ಬಂದು ಇದು ಖಡ್ಗ, ಇದು ನನಗೆ ಆ್ಯಕ್ಚುಲಿ ಗಿಫ್ಟ್ ಆಗಿ ಬಂದಿದ್ದಿದ್ದು. ಇದ್ರ ವೆಯ್ಟ್ ಬಂದು 22 ಗ್ರಾಮ್ಸ್ ಇದೆ ನೋಡಿ. ಈ ಥರ ಓಪನ್ ಮಾಡಿ ವೇರ್ ಮಾಡಬೇಕಾಗಿರೋದು. ಜಸ್ಟ್ ಇದೊಂದು ಬ್ಯಾಂಗಲ್ ವೇರ್ ಮಾಡಿದ್ರೆ ಸಾಕು, ತುಂಬಾ ರಾಯಲ್ ಲುಕ್ ಕೊಡುತ್ತೆ. ನೋಡ್ಬೋದು ನೀವು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ನನಗೆ ನನ್ನ ಫೇವ್ರೆಟ್ ಬ್ಯಾಂಗಲ್ ಇದು. ಆಲ್ಮೋಸ್ಟ್ 15 ಇಯರ್ಸ್ ಬ್ಯಾಕ್ ಬ್ಯಾಂಗಲ್ ಇದು. ನೆಕ್ಸ್ಟ್ ಇದು ಬಂದು ಗುಂಡಿನ ಸರ, ಇದ್ರ ವೆಯ್ಟ್ ಬಂದು 10 ಗ್ರಾಮ್ಸ್ ಇದೆ. ಇದು ನೀವು ಸ್ಯಾರಿ ಮೇಲೆ, ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸ್ಯಾರೀಸ್ ಮೇಲೆ ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದು ಬಂದು ನಮ್ಮ ಅತ್ತೆದು ನೋಡಿ, ವೇರ್ ಮಾಡಿದ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮೇಲೆ, ಜಸ್ಟ್ 10 ಗ್ರಾಮ್ಸ್ ಅಷ್ಟೇ ಇರೋದಿದು. ಎಷ್ಟು ಗ್ರ್ಯಾಂಡಾಗಿರುತ್ತೆ ನೋಡಿ ವೇರ್ ಮಾಡಿದಾಗ. ಇದು ನನ್ನ ಡೈಲಿ ವೇರ್ ಇಯರಿಂಗ್ಸ್, ನೀವು ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಇಷ್ಟಪಟ್ಟು ತೊಗೊಂಡಿರೋದಿದು. ಓಪ್ ನಿಮಗೆ ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಗೆ ಯಾವ ಜ್ಯುವೆಲ್ಲರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನನ್ನ ಪಾರ್ಟ್ 2 ವೀಡಿಯೋದಲ್ಲಿ ನಿಮಗೆ ನನ್ನ ಲಾಂಗ್ ಆರ ಕಲೆಕ್ಷನ್ಸ್ ಮತ್ತು ನನ್ನ ಕೆಲವು ಇನ್ನೂ ಜ್ಯುವೆಲ್ಲರಿ ಇದೆ ಅವನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎರಡೂ ಪಾರ್ಟ್ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.